ಮುಂಜಾನೆ ಅರೆಸ್ಟ್ ಮಾಡಿದ್ರಂತೆ ಅದಕ್ಕೆ ಗಲಾಟೆ ಹೇಗೋ ಹೌದಾ ಹಾಗಾದ್ರೆ ನೀನು ಇವತ್ತು ಹೋಗಕ್ಕಾಗಲ್ಲ ನಡಿ ವಾಪಸ್ ಮನೆಗೆ ಹೋಗೋಣ ಬೇರೆ ರೂಟ್ ಯಾವುದೂ ಇಲ್ವನು ಈ ಗಲಾಟೆಯಲ್ಲಿ ಹೋದ್ರೆ ಸೇರೋದು ಮನೆಗಲ್ಲ ಸ್ಮಶಾನಕ್ಕೆ ಸುಮ್ಮನೆ ಮನೆಗೆ ನಡಿ ಅವರು ಕಾರ್ತಿಕ್ ಏನಾಯ್ತು ಹ್ಮ್ ಮತ್ತೆ ಅದೆ ಒಂದು ಬಸ್ ಓಡಾಡ್ತಾ ಇಲ್ಲ ಆ ಪುಂಜನ್ ಮೇಲೆ ಅರೆಸ್ಟ್ ಮಾಡಿದರಂತೆ ಅವನೇನ್ ದೊಡ್ಡ ಮಹಾತ್ಮಾ ಗಾಂಧಿನ ಅದಕ್ಕೆ ಹೇಳೋದು ದೊಡ್ಡವರು ಹೇಳಿದ ಮಾತನ್ನ ಕೇಳಬೇಕು ಅಂತ ಒಂದೆರಡು ದಿನ ಇದ್ದು ಹೋಗು ಅಂತ ನಾವು ಹೇಳಿರ್ಲಿಲ್ವಾ ಹೋಗ್ಲಿ ಊಟನಾದರೂ ಮಾಡಿದಿರಾ ಎಲ್ಲಮ್ಮ ಮಾಡೋದು ಊಟ ಊರಲ್ಲಿರೋ ಹೋಟೆಲ್ ಅಂಗಡಿ ಎಲ್ಲ ಮುಚ್ಚಿದ್ದಾರೆ ಸರಿ ಒಂದು 10 ನಿಮಿಷ ಟೈಮ್ ಕೊಡಿ ರೆಡಿ ಮಾಡ್ಬಿಡ್ತೀನಿ ನೀವಿಬ್ರು ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ ದಿವ್ಯಾ ಬಾರಮ್ಮ ನನಗೆ ಹೇಳದೆ ಹೋದ್ರಲ್ಲ ಅದಕ್ಕೆ ವಾಪಸ್ ಬಂದಿದ್ದು ಅಷ್ಟು ಸುಲಭ ಅಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋದು ನಿನ್ನ ಈ ಊರು ಬಿಟ್ರು ನಾನ್ ಬಿಡಲ್ಲ ನೋಡದ್ ನೋಡು ಕಣ್ಣನ್ ಮಗನೆ ನನಗೆ ಹೇಳದೆ ಹೋದ್ರಲ್ಲ ಅದಕ್ಕೆ ವಾಪಸ್ ಬಂದಿತು ಹಲೋ ಮ್ಯಾಚ್ ಬಾಕ್ಸ್ ಇದೆಯಾ ನೀವು ಸಿಗರೆಟ್ ಬೇರೆ ಸೇತಿರಾ ನೀವು ಎಣ್ಣೆ ಹೊಡಿಬೇಕಾದ್ರೆ ನಾವು ಸಿಗರೆಟ್ ಸೇದಬಾರ್ದಾ ನಿಮಗೆ ಇದೆಲ್ಲ ಮಾಡಬೇಕು ಅಂತ ರೂಲ್ಸ್ ಇದೆಯಾ ಆ ಅವತ್ತು ನೀವೆಲ್ಲ ಎಣ್ಣೆ ಅಂಗಡಿಗೆ ಹೋಗಿದ್ದು ನಾನು ನೋಡಿದೆ ಕಾರ್ತಿಕ್ ಹಾಕ್ತಾನಾ ಅವನು ಹಾಕ್ದಂಗೇನೆ ಅದರಲ್ಲಿ ಬಟ್ಟೆನ ಒಗ್ಯಕ್ಕೆ ಹಾಕಬೇಕಾದ್ರೆ ಇದನ್ನೆಲ್ಲ ತೆಗೆದಿಟ್ಕೋಬೇಕು ಅನ್ನೋ ಜ್ಞಾನ ಬೇಡವಾ ನನ್ನ ಕೈಗೆ ಸಿಕ್ತು ಪರವಾಗಿಲ್ಲ ಇಲ್ಲ ಅಂದಿದ್ರೆ ಅಷ್ಟೇ ನನಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ ಆದ್ರೆ ಈ ರೀತಿ ಇದ್ದಾಳೆ ಅಂತ ಅಂದ್ಕೊಂಡಿರಲಿಲ್ಲ ಯಾವ ರೀತಿ ಮರಿ ಪಿಶಾಚಿ ತರನ ಹಾ ಚೆಚೆ ಆಗೇನಿಲ್ಲ ಅದ್ ಸರಿ ಇಷ್ಟು ವರ್ಷದಲ್ಲಿ ನೀವು ಒಂದ್ಸಲ ನಮ್ಮ ಹಾಸ್ಟೆಲ್ ಫೋನೆ ಮಾಡಿಲ್ವಲ್ಲ ಯಾಕೆ ಮಾಡಿಲ್ಲ ನಾಲ್ಕು ಸಲ ಮಾತಾಡಿದೀನಿ ಯಾರ ಜೊತೆ ನಿಮ್ಮ ಜೊತೆನೆ ನನ್ನ ಜೊತೆನಾ ಏನಪ್ಪ ಬಾಲು ಚೆನ್ನಾಗಿದ್ಯಾ ನಾಲ್ಕು ವರ್ಷದಿಂದ ಬರೀ ಫೋನಲ್ಲೇ ಮಾತಾಡ್ತಿದ್ಯಾ ಒಂದ್ಸಲನಾದ್ರೂ ಮುಖ ತೋರಿಸ್ಬಾರ್ದ ಏನ್ರಿ ಎಲ್ಲ ನಿಮ್ ತಾಯಿ ತರನೇ ಮಾತಾಡ್ತಾ ಇದೀರಾ ಇದೇನು ಈಗ ಕೇಳಿ ಕನ್ನಡ ಕಲಾಭಿಮಾನಿಗಳೇ ನನ್ನ ಅಭಿಮಾನಿ ದೇವರುಗಳೇ ನಾನು ಹುಟ್ಟಿದ್ದು ನಿಮ್ಮ ಮಡಿಲಲ್ಲಿ ನನ್ನ ಬೆಳೆಸ್ತವ್ರು ನೀವು ಸಾಕ್ದವ್ರು ನೀವು ನಾನೆಲ್ಲೇ ಇದ್ರು ನಿಮ್ಮ ಹೃದಯದಲ್ಲೇ ಇರ್ತೀನಿ ಇದು ಸತ್ಯ 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 ಏನ್ರಿ ಇದೇಗ್ರಿ ಸಾಧ್ಯ ಅದೆಲ್ಲ ದಿವ್ಯಾ ಅಮ್ಮ ಏ ಹಲೋ ಹಲೋ ಯಾಕ್ರಿ ಹೆದರ್ಕೋತೀರಾ ನಮ್ ವಿಷಯ ಎಲ್ಲ ಅಮ್ಮಂಗ್ ಗೊತ್ತು ನಮ್ ವಿಷಯನ ಏನು ಗೊತ್ತಿಲ್ದೇ ಇರೋರ್ ಥರ ಕೋತಿ